ಸ್ವತಂತ್ರ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಮೊಹಮ್ಮದಿಯಾ ಎಜುಕೇಷನ್ ಮತ್ತು ಡೆವಲಪ್ಮೆಂಟ್ ಸೊಸೈಟಿಯ ಉದ್ಘಾಟನೆ ಕಾರ್ಯಕ್ರಮ. ಚಿಕ್ಕೋಡಿ ಪಟ್ಟಣದ ಪಂಚಮೊಹಲಾ ಕಾರ್ಯಾಲಯದಲ್ಲಿ ಮೊಹಮ್ಮದಿಯಾ ಶಿಕ್ಷಣ ಸಂಸ್ಥೆ ಮತ್ತು ಡೆವಲಪ್ಮೆಂಟ್ ಸೊಸೈಟಿಯನ್ನು ಉದ್ಘಾಟನೆ ಮಾಡಿ ನಂತರ ಯುವಕರಿಂದ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹಜರತ್ ಮೌಲಾನಾ ಅಹಮದ್ ಸಿರಾಜ್ ಸಾಹೇಬ್ ಪೈಜಾಬಾದಿ, ಉಮರ್ ಕಾಸ್ಮಿ, ದಾಮಾತಹು, ಬರಾಕತಹು ಮತ್ತು ಹಜರತ್ ಮುಫ್ತಿ ಅಬ್ದುಲ್ ಮಸ್ಜಿದ್ ಕಾಸ್ಮಿಯವರ ಅಮೃತ್ ಬಯಾನ ದುವಾ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ರಕ್ತದಾನ ಶಿಬಿರದಲ್ಲಿ ಪಟ್ಟಣದಲ್ಲಿನ 105 ಜನರು ರಕ್ತದಾನ ಮಾಡಿದರು. ನಂತರ ಮೊಹಮ್ಮದಿಯಾ ಎಜುಕೇಷನ್ ಮತ್ತು ಡೆವಲಪ್ಮೆಂಟ್ ಸೊಸೈಟಿಯ ಸದಸ್ಯರಾದ ಮೌಜಮ್ ಮುಲ್ಲಾನಿ ಮಾಧ್ಯಮದವರೊಂದಿಗೆ ಮಾತನಾಡಿ, ನಮ್ಮ ಸಂಸ್ಥೆಯಲ್ಲಿ ಸರ್ವರಿಗೂ ಸದಸ್ಯ ಅವಕಾಶವನ್ನು ಮಾಡಿಕೊಡಲಾಗಿದೆ. ಜಾತಿ ಭೇದ ಭಾವವಿಲ್ಲದೆ ನಮ್ಮ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ನೋಂದಣಿ ಮಾಡಿಕೊಳ್ಳಬಹುದು. ಮಕ್ಕಳಿಗೆ ಒಳ್ಳೆಯ ರೀತಿಯ ಶಿಕ್ಷಣವನ್ನು ಕೊಡಿಸುವುದೇ ಈ ಸೊಸೈಟಿಯ ಉದ್ದೇಶವಾಗಿದೆ ಎಂದರು. थोड़ी शहर चुपड़ी के तमाम नौजवानों ने सोच कर फैसला लिया कि 75 साल हमारे देश को आसान में 75 साल हो चुके हैं, लेकिन अब भी हम लोग जो हैं बहुत पीछे हैं तालीमी एतबार से, माली एतबार से. इसलिए हम लोगों ने आपस का भेदभाव निकाला. ये जो पॉलिसी हमारे यहाँ होते रहता है, इस चीज़ों को भूल भुला कर हम लोग जो है आज के इस दिन से एक नई शुरुआत करना चाहते हैं. और हमारा पैगाम यही है, हिंदुस्तान 75 साल आज़ाद होने के बाद में भी जितने पीछे हैं, इंशाल्लाह 25 सालों में इसको हम बहुत आगे लेकर जाएंगे इंशाल्लाह. और हम आप सब से दुआ करते हैं कि बहुत अच्छी तंजीम है हमारी मोहम्मदिया एजुकेशन डेवलपमेंट सोसाइटी जो है, इसमें हम आप सबको जो है दावत देते हैं कि आप इसके मेम्बर बने और एक खिदमत खल्क करने का मौका, सुनहरा मौका हासिल करने की कोशिश करें. बस ये मेम्बर बनने को क्या क्या प्रोसेस है? बस हमारे यहाँ मेंबर बनने का बस एक अपने दिल में इरादा आ जाए, जिसके दिल में खिदमत कल यानी ह्यूमैनिटी के एतबार से जिसके दिल में मोहब्बत है कि मैं चलो मैं जनता की कुछ खिदमत करूँ, सोसाइटी की कुछ मदद करूँ. तो यहाँ पर ये नहीं है जात का, हमारे यहाँ भेदभाव नहीं है. जो भी हमारे ग्रुप का हिस्सा बनना चाहता है बन सकते हैं, सबके लिए वेलकम है. कौन सी भी जात वाला तुम्हारे एनी पर्सन ऑफ एनी कास्ट कैन जॉइन अवर सोसाइटी, हार्डली वेलकम. तुम्हारा नाम? ನಂತರ ಜಾಕಿರ್ ನಾಯಕ್ವಾಡಿ ಅವರು ಮಾತನಾಡಿ, ಮದುವೆ ಮತ್ತು ಶಿಕ್ಷಣಕ್ಕಾಗಿ ಈ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಎಂದರು. ಅಮೃತ ಮಹೋತ್ಸವ ಅಂಗವಾಗಿ ಇವತ್ತು ನಾವು ಮೊಹಮ್ಮದಿಯ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಸೊಸೈಟಿ ಉದ್ಘಾಟನೆ ಮಾಡಲಾಯಿತು. ಅದರ ಅಂಗವಾಗಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಸಾಕಷ್ಟು ಯುವಕರು ಉತ್ಸಾಹದಿಂದ ರಕ್ತದಾನ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಬರುವ ದಿನಗಳಲ್ಲಿ ಬಡ ಮಕ್ಕಳಿಗೆ ಶೈಕ್ಷಣಿಕ ಸಹಾಯ ಮಾಡಬೇಕಂತೇಳಿ ನಾವು ಯೋಚಿಸಿದ್ದೇವೆ. ಇನ್ನು ಮುಂದೆ ನಮ್ಮ ಜಾಕಿರ್ ನಾಯ್ಕ. ಅಬ್ದುಲ್ ಗನಿ ಹಡಗಲೆ ಮಾತನಾಡಿ, ಇನ್ನು ಮುಂದೆ ಬರುವ ಬಡ ಮಕ್ಕಳಿಗೆ ಮುಂದಿನ ದಿನಮಾನಗಳಲ್ಲಿ ಶೈಕ್ಷಣಿಕ ಸಹಾಯ ಮಾಡುವ ಕೆಲಸ ಮಾಡುತ್ತೇವೆ ಎಂದರು. आगे का काम है कि गरीबों को मदद करना और गरीब बच्चों को शादी हो या गरीब बच्चों को शिक्षा के लिए आगे बढ़ाना हो. इससे अल्लाह ने ताकत दिया तो इसी नाम से आप कॉलेज या हाईस्कूल ओपन करना चाहते हैं. कितने लोग हैं तुम्हारे फाउंडेशन? कितने लोग हैं? कितने मेंबर्स हैं? आज आए थे और भी जुड़ना चाहते हैं इंशाल्लाह इस काम को और आगे लेके जाए. ತುಮ್ಮ ನಾಮ ಜಾಕಿರ್ ನಾಯ್ಕೋಡಿ ಮೊಹಮ್ಮದ್. ಈ ಸಂದರ್ಭದಲ್ಲಿ ತಾಹಿರ್ ಶೇಖ್, ಮೌಜಮ್ ಮುಲ್ಲಾನಿ, ಅಜೀಜ್ ಗೋರಿ, ತಬರೇಜ್ ಶೇಖ್, ತನವೀರ್ ಅಹಮದ್, ಎಚ್ ಎಲ್ ಘಾಲವಾಡೆ, ತೌಸಿಫ್ ದಾಲಾಯತ್ ಮತ್ತು ತೌಸಿಫ್ ನದಾಫ್, ನೂರ್ ಕುಡುಚಿ ಹಾಗೂ ಸೊಸೈಟಿಯ ಸದಸ್ಯರು ಮತ್ತು ಗಣ್ಯಮಾನ್ಯರು ಉಪಸ್ಥಿತರಿದ್ದರು.